ಲೋಕದ ಸಹಜ ಸುಂದರಿ ಸಾಯಿ ಪಲ್ಲವಿ. ನಮ್ಮ ಒಣ್ಣ ಸೆರ ಫೈರ್ ಪತ್ತಿ ಕಿರುಚ ದಕ್ಷಿಣ ಭಾರತದ ಬಹು ಬೇಡಿಕೆಯ ನಟಿ. ತನ್ನ ಸಹಜ ಸೌಂದರ್ಯದ ಕಾರಣಕ್ಕಾಗಿಯೇ ಅನೇಕರ ಪಾಲಿನ ಕನಸಿನ ಕನ್ನಿಯಾದಾಕೆ. ದ್ರಾವಿಡತನವನ್ನ ರಕ್ತದಲ್ಲೇ ಹೊತ್ತ ಆಕೆಯ ಹೆಸರು ಸಾಯಿ ಪಲ್ಲವಿ. ಎಸ್, ಸಾಯಿ ಪಲ್ಲವಿ ಅಂದ್ರೆ ಸಾಕು ಅದೆಷ್ಟೋ ಪಡ್ಡಿಗಳ ಕಣ್ಣು ಮಿಂಚುತ್ತವೆ. ಅಂತಹ ಹವಾ ಸೃಷ್ಟಿಸಿರುವ ಸಾಯಿ ಪಲ್ಲವಿ ಬುಡಕಟ್ಟು ಜನಾಂಗವೊಂದರ ಕುಡಿ. ತಮಿಳುನಾಡಿನ ನೀಲಗಿರಿ ಬೆಟ್ಟಗಳ ತಪ್ಪಲಿನಲ್ಲಿ ವಾಸಿಸುವ ಬಡಗ ಎಂಬ ಜನಾಂಗಕ್ಕೆ ಸೇರಿದವಳು ಈ ರೌಡಿ ಬೇಬಿ ಖ್ಯಾತಿಯ ಹುಡುಗಿ. ತಮಿಳುನಾಡಿನ ಸುಮಾರು 400 ಹಳ್ಳಿಗಳಲ್ಲಿ ಕಂಡುಬರುವ ಈ ಜನಾಂಗದ ಸಾಯಿ ಪಲ್ಲವಿ ವೈದ್ಯಕೀಯ ಪದವೀಧರೆಯೂ ಹೌದು. ಅಮೆರಿಕದಲ್ಲಿ MBBS ಓದಿದ್ರೂ ಮೆಡಿಕಲ್ ಪ್ರಾಕ್ಟೀಸ್ಗೆ ಏಕೆ ಹೆಸರು ನೋಂದಾಯಿಸಿಕೊಂಡಿಲ್ಲ? ಸಿನಿಮಾ ರಂಗದ ಹಲವು ಸಿದ್ಧ ಮಾದರಿಗಳನ್ನ ಮೀರಿ ಬೆಳೆದಿರುವ ಈ ಸುಂದರಿ ಇದ್ರೆ ಸಿನಿಮಾ ಹಿಟ್ ಎಂಬ ಮಾತು ಸದ್ಯ ಚಾಲ್ತಿಯಲ್ಲುಂಟು. ಗಾಯನ, ನಟನೆ ಎಲ್ಲದಕ್ಕೂ ಸಾಯಿ ಪಲ್ಲವಿ ಸೈ. ಸಾಯಿ ಪಲ್ಲವಿ ಧನುಷ್ ಜೊತೆ ಹೆಜ್ಜೆ ಹಾಕಿದ ಮಾರಿ 2 ಸಿನಿಮಾದ ರೌಡಿ ಬೇಬಿ ಸಾಂಗ್ ಯೂಟ್ಯೂಬ್ನಲ್ಲಿ ಧೂಳೆಬ್ಬಿಸಿತ್ತು. ಭಾರತದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಆ ಗೀತೆಯನ್ನ ನೋಡಿದವರು ಬರೋಬ್ಬರಿ 1.1 ಬಿಲಿಯನ್ಗಿಂತ ಹೆಚ್ಚು. ಇಷ್ಟೇ ಅಲ್ಲದೆ ಫಿದಾ ಚಿತ್ರದ ವಚಿಂದಿ ಗೀತಿ ಸಾಯಿ ಪಲ್ಲವಿ ಡ್ಯಾನ್ಸ್ ಕಾರಣಕ್ಕೇನೆ ಸಾಕಷ್ಟು ಫೇಮಸ್ ಆಗಿತ್ತು. ಇದಷ್ಟೇ ಅಲ್ಲದೆ ಮೊನ್ನೆ ಯೂಟ್ಯೂಬ್ಗೆ ಅಪ್ಲೋಡ್ ಆಗಿದ್ದ ನಾಗ ಚೈತನ್ಯ ನಾಯಕನಾಗಿರುವ ಸಾಯಿ ಪಲ್ಲವಿ ನಾಯಕಿಯಾಗಿರುವ ತೆಲುಗುವಿನ ಲವ್ ಸ್ಟೋರಿ ಸಿನಿಮಾದ ಸಾರಂಗಧರಿಯ ಗೀತೆ ಸಹ ಯೂಟ್ಯೂಬ್ನಲ್ಲಿ ನಂಬರ್ 1 ಟ್ರೆಂಡಿಂಗ್ನಲ್ಲಿ ಇತ್ತು. ಬಾಲ ನಟಿಯೂ ಆಗಿದ್ದ ಸಾಯಿ ಪಲ್ಲವಿಗೆ ದೊಡ್ಡ ಬ್ರೇಕ್ ಸಿಕ್ಕಿದ್ದು ಮಲಯಾಳಂನ ಪ್ರೇಮಂ ಚಿತ್ರದ ಮೂಲಕ. ಡ್ಯಾನ್ಸ್ ಕಲಿತಿದ್ದ ಕಾರಣಕ್ಕೆ ಸಿಕ್ಕಿದ್ದ ಪ್ರೇಮಂ ಸಿನಿಮಾದ ಮಲರ್ ಪಾತ್ರದಲ್ಲಿ ನಟಿಸಿದ ನಂತರ ಹಿಂದಿರುಗಿ ನೋಡುವ ಪ್ರಮೇಯವೇ ಎದುರಾಗಲಿಲ್ಲ. ಇದುವರೆಗೂ ತಮಿಳು, ಮಲಯಾಳಂ, ತೆಲುಗು ಸೇರಿದಂತೆ 17 ಸಿನಿಮಾಗಳಲ್ಲಿ ನಟಿಸಿರುವ ಸಾಯಿ ಪಲ್ಲವಿ ಕೋಟಿ ರೂಪಾಯಿ ಸಂಭಾವನೆ ಪಡೆಯುವ ನಟಿಯಲ್ಲೊಬ್ಬಾಕೆ ಎಂಬುದೇ ಆಕೆಯ ಜನಪ್ರಿಯತೆಗೆ ಸಾಕ್ಷಿ. ஏதோ காதல் என்னை செய்யும் பொழுதே மெய்யும் பொய்யும் ரெண்டும் ஒன்றாய் படுதே. மடியறானே என் ட்ரீம் லவானே நம்ம ஒண்ணா சேர பயர் பத்திக்கிருச்சா. 2020ರಲ್ಲಿ ಫೋರ್ಬ್ಸ್ ಪ್ರಕಟಿಸಿದ್ದ ಭಾರತದ 30 ಜನರ ಪಟ್ಟಿಯಲ್ಲಿ ಸಾಯಿ ಪಲ್ಲವಿ ಹೆಸರು ಸಹ ಇತ್ತು. ಸಿನಿಮಾ ರಂಗದಿಂದ ಆ ಪಟ್ಟಿಗೆ ಸೇರ್ಪಡೆಯಾಗಿದ್ದ ಭಾರತದ ಏಕೈಕ ನಟಿ ಈ ಪ್ರೇಮಂ ಬಿಡುಗಿ. ಸಾಯಿ ಪಲ್ಲವಿ ಕೆಲ ದಿನಗಳ ಹಿಂದೆ 2 ಕೋಟಿ ರೂಪಾಯಿಯ ಕಾಸ್ಮೆಟಿಕ್ ಜಾಹೀರಾತು ತಿರಸ್ಕರಿಸಿಯೂ ಸುದ್ದಿಯಾಗಿದ್ರು. ಆಫರ್ ತಿರಸ್ಕಾರದ ನಂತರ ಆ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಸಾಯಿ ಪಲ್ಲವಿ, ನನ್ನ ತಂಗಿ ಪೂಜಾಳ ಮೈಬಣ್ಣ ಕಪ್ಪು, ನನ್ನದು ಬಿಳಿ. ಆಫ್ರಿಕಾದಲ್ಲಿನ ಹುಡುಗಿಯರ ಬಣ್ಣ ಕಪ್ಪಾಗಿರುತ್ತದೆ. ಕಪ್ಪಗಿರುವವರನ್ನೇ ಅವರು ಸುಂದರಿ ಏನ್ ಬೇಕು? ಭಾರತದಲ್ಲೂ ಅಷ್ಟೇ. ಹಣಕ್ಕಾಗಿ ನಾನೇಕೆ ಜನರನ್ನ ವಂಚಿಸಲಿ ಎಂದು ಉತ್ತರಿಸಿದ್ಲು. ಮತ್ತೊಂದು ಸಂದರ್ಶನದಲ್ಲಿಯೂ ತನ್ನ ನಿಷ್ಠೂರ ನಿಲುವಿನ ಉತ್ತರವನ್ನೇ ಪುನರುಚ್ಚರಿಸಿದ್ರು ಈ ಸಹಜ ಸುಂದರಿ. ಇದೊಂದು ನಿಲುವಿನ ಮೂಲಕ ಸಾಯಿ ಪಲ್ಲವಿ ಜಾಹೀರಾತು ಕಂಪನಿಗಳ ಬಂಡವಾಳವನ್ನ ಬಯಲಾಗಿಸಿದ್ರು.